ಈಗ ತಪ್ಪು ಮಾಡಿದವರು ಯಾರವ್ರೆ ಅಂತಂದಾಗ ಎಲ್ರಿಗೂ ನೆನಪಾಗೋದು ಮಠ. ಇದರ ಬಗ್ಗೆ ತಮ್ಮ ಅನುಭವಗಳು. ಈಗ ಮಠ ಚಿತ್ರಕ್ಕೆ ಗುರುಪ್ರಸಾದ್ ಅವರು ಡೈರೆಕ್ಟ್ರು, ಅವರು ಸುಮಾರು ಒಂದು ವರ್ಷ ಸ್ಕ್ರಿಪ್ಟ್ ಮಾಡ್ತಾ ಇದ್ರು. ನಾನು ಅವರ ರೂಮಿಗೆ ಹೋಗಿ ಹೋಗಿ ಕಂಪೋಸಿಂಗ್ ಮಾಡ್ತಾನೆ ಇದ್ದೆ. ಕೊನೆಗೆ ಇದು ಅವರಿಗೆ ಪ್ರೊಡ್ಯೂಸರ್ ಸಿಗಲಿಲ್ಲ, ಅದು ನಿಂತೇ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದು ದಿವಸ ಗುರುಪ್ರಸಾದ್ ಹೇಳಿದ್ರು, ಇಲ್ಲ ಅದು ಮತ್ತೆ ಶುರು ಆಗ್ತಾ ಇದೆ ಅಂತ. ಸೊ ನಾವು ಮಾಡಿದ್ದು ಹೇಗೆ ಟ್ಯೂನ್ ಇತ್ತಲ್ಲ, ಆ ಟ್ಯೂನ್ಗೆ ಕೂತ್ಕೊಂಡು ಅಶ್ವಿನಿ ಸ್ಟುಡಿಯೋದಲ್ಲಿ ಮೇಲೆ ಕ್ಯಾಂಟೀನ್ ಇತ್ತು, ಆ ಕ್ಯಾಂಟೀನಲ್ಲಿ ಗುರುಪ್ರಸಾದ್ ನಮಗೆಲ್ಲ ಸಬ್ಜೆಕ್ಟ್ ಇದು ಈ ಥರ ಈ ಥರ ಅಂತ ಹೇಳಿದರು ವಿವರಣೆ. ಸೊ ಕೂತ್ಕೊಂಡು ಬರಿತಾ ಇದ್ದೆ. ಅದರಲ್ಲಿ ಲಾಸ್ಟ್ ಒಂದು ಲೈನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಡ್ರೈವರ್ ಯಾರು ಅವರು ಒಂದು ಲೈನ್ ಕೊಟ್ಟರು, ಮಿಕ್ಕಿದೆಲ್ಲ ನಾನೇ ಬರೆದಿದ್ದು. ಅದಕ್ಕೆ ಪ್ರೊಡ್ಯೂಸರೇ ಸಾಕ್ಷಿ ಇದ್ದಾರೆ, ಅಶ್ವಿನಿ ಪ್ರಸಾದ್ ಅವರು ಸಾಕ್ಷಿ ಇದ್ದಾರೆ. ಸೊ ನಾನೇ ಬರೆದಿದ್ದೆ, ಯಾಕಂದರೆ ಕೆಲವರು ಅದನ್ನು ಯಾರು ಎಲ್ಲರೂ ಬರೆದ್ರು ಅಂತ ಅಪಪ್ರಚಾರ. ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿ, ಅಂದರೆ ಒಂದು ಸಕ್ಸಸ್ ಬಂದಾಗ ಆ ಸಕ್ಸಸ್ ಕ್ರೆಡಿಟ್ ಕೊಡೋಕ್ಕೆ ಕೆಲವರಿಗೆ ಅಸೂಯೆ ಆಗುತ್ತೆ. ಈ ಅಸೂಯೆಯಿಂದ ಏನಾಗುತ್ತೆ ಅಂದರೆ, ಅವನು ಮಾಡಿಲ್ಲ ಅದು ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅಸೂಯೆಗೆ ಮದ್ದಿಲ್ಲ. ಸೊ ಆ ಥರ ಅದು ಆ ಹಾಡು ಪೂರ್ತಿ ನಾನೇ ಬರೆದಿರೋದು. ಸೊ ಹೇಳೋರು ಹೇಳ್ತಾರೆ, ಅದು ಹೋಗಲಿ ನಾನು ಅಲ್ಲೂ ಇಲ್ಲ ಅಂತ ಅನ್ಕೊಳ್ಳಿ, ನನಗೆ ಸಾವಿರಾರು ಹಾಡುಗಳಿದ್ದಾವೆ ಬೇಕಾದಷ್ಟು. ಆಮೇಲೆ ಈ ತಪ್ಪು ಮಾಡಿದವ್ರು ಯಾರವರೇ ಈ ವಿಚಾರ ಈ ಹಾಡು ರೆಕಾರ್ಡಿಂಗು ಆದ ವಿಚಾರ ನಾನು ಹೇಳಲೇಬೇಕು. ಇದನ್ನು ಫಸ್ಟು ಟ್ರ್ಯಾಕ್ ಹಾಡಿದ್ದು ಅನೂಪ್ ಸುಲೀನ್, ಅನೂಪ್ ಸುಲೀನ್ ಅವರು ಹಾಡಿದ್ದು. ಆಮೇಲೆ ಏನಾಯಿತು, ಗುರುಪ್ರಸಾದ್ ಅವರಿಗೆ ಇದನ್ನು ಅಶೋತ್ ಕೈಲಿ ಆಡಿಸ್ಬೇಕು ಅಂತಂದು. ಸೊ ಅಶೋತ್ ಅವ್ರನ್ನ ಕರೆಸಿದ್ವಿ ಅಶ್ವಿನಿ ಸ್ಟುಡಿಯೋದಲ್ಲಿ. ಅವರು ಪಲ್ಲವಿ ಹಾಡಿದರು, ತಪ್ಪು ಮಾಡದವ್ರು ಯಾರವರೇ ತಪ್ಪೇ ಮಾಡದವ್ರು ಎಲ್ಲವರೇ. ಪಲ್ಲವಿ ಆಯಿತು, ಪಲ್ಲವಿ ಆದ ತಕ್ಷಣ ಒಂದು ಫೋನ್ ಬಂತು ಅವರಿಗೆ, ಆಗ ಮೊಬೈಲ್ ಇತ್ತು. ಫೋನಲ್ಲಿ ಹಾಂ ಆಯಿತು ಬಂದೆ, ಹಾಡು ಮುಗಿಸ್ಕೊಂಡು ಬರ್ತೇನೆ ಅಂದರು. ಕಟ್ ಮಾಡಿದ್ರು. ಹಾಂ ಚರಣ ಹೇಳಪ್ಪ ಕೆಲಸಪ್ಪ ಅಂದರು. ಚರಣ ಕೇಳಿದರು, ಕೇಳಿ ಹಾಡಿದರು, ಇನ್ನೊಂದು ಚರಣನೂ ಹಾಡಿದರು. ಎಲ್ಲ ಹಾಡು ಆದಮೇಲೆ ಅಂತ ಹಾಗೆ ಕುಸ್ತಿದ್ರು. ನಮಗೇನು ನನಗೂ ಗುರುಪ್ರಸಾದ್ಗೂ, ಅಯ್ಯೋ ಅಶ್ವಥ್ ಅವರು ಕುಸ್ದೇ ಬಿದ್ದರು, ಅಳ್ತಾ ಇದ್ದಾರೆ. ಸೀದಾ ಓಡೋದ್ವಿ. ಸರ್ ಏನೇ ಸರ್ ನಮ್ಮಿಂದ ತಪ್ಪಾಯ್ತಾ, ನಿಮ್ಮಿಂದ ಏನಿಲ್ಲಪ್ಪ, ನಿಮ್ಗೆ ಸಂಬಂಧ ಇಲ್ಲ ಹೇಳಿ ಸರ್ ಏನಾಯಿತು. ಏನಿಲ್ಲಪ್ಪ, ನನ್ನ ಹೆಂಡತಿ ಫೋನ್ ಮಾಡಿದ್ಲು, ನಮ್ದು ಎರಡು ನಾಯಿಗಳಿದ್ದಾವೆ ಪಾಮ್ರೇನಿಯನ್ನು, ತುಂಬ ಪ್ರೀತಿ ಕಣಪ್ಪ, ಒಂದು ಹೋಗ್ಬಿಡ್ತೀವತ್ತು. ಅದೇ ವಿಷಯ ಹೇಳಿದ್ಲು ಅವಳು. ಆಗ ನನ್ನ ಚರಣ ಮುಗಿಲಿ ಅಂತ ಸುಮ್ಮನಿದ್ದೆ, ಹಾಡು ಮುಗ್ದಾಯ್ತಲ್ಲ ಆಯ್ತಲ್ಲ ಇನ್ನೇನು ಕರೆಕ್ಷನ್ ಇಲ್ಲಲ್ಲ. ಇಲ್ಲ ಸರ್ ಎಲ್ಲ ಸರಿ ಹೋಯ್ತು, ಎಲ್ಲ ಚೆನ್ನಾಗಿ ಹಾಡಿದ್ರೆ ನೀವು ಹೆಂಗೆ ಹಾಡಿದ್ರಿ ಸರ್ ನೀವು ದುಃಖ ಇಟ್ಕೊಂಡು. ಗ್ರೇಟ್, ನಾನು ಹಾಡಕ್ಕೆ ಬಂದಪ್ಪ, ನನ್ನ ಕರ್ತವ್ಯ ಅದು. ಸರಿ ನಾ ಹೊರಲ ಅಂತ ಹೊರಟು. ಆಮೇಲೆ ಅವ್ರನ್ನ ಕಳಿಸಿದ್ವಿ. ಅಂದರೆ ಆ ನೋವು ಇಟ್ಕೊಂಡು ಬಿಟ್ಟು ಅವರು ಹಾಡನ್ನ ಹಾಡಿದ್ದಾರೆ ಅವರು. ಅದು ಇವತ್ತಿಗೆ ಆಶ್ಚರ್ಯ ಆಗುತ್ತೆ. ಪಲ್ಲವಿ ಹಾಡಿ ಆದಮೇಲೆ ಅವರಿಗೆ ಫೋನ್ ಬಂತು, ವಿಷಯ ಗೊತ್ತಾಯಿತು. ಗೊತ್ತಾದರೂ ಅದನ್ನು ಅದುಮಿಟ್ಟು ಅವರು ಎರಡೂ ಚರಣವನ್ನು ಅಷ್ಟೇ ಅಂದವಾಗಿ ಹಾಡಿ ಆಮೇಲೆ ಆ ಮತ್ತೆ ಆ ಸಬ್ಜೆಕ್ಟನ್ನು ಅವ್ರು ತಗೊಂಡು ದುಃಖ ತಗೊಂಡು ಮತ್ತೆ ಅವರು ಕುಸ್ತು ಬಿದ್ದು ಹತ್ತು ಆಮೇಲೆ ಹೊರಟರು. ತುಂಬ ಇದು ಒಂದು ಮರೆಯಲಾರದ ಘಟನೆ. ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಸಂಗೀತ ಜ್ಞಾನ ಇರಬೇಕು ಅಂತ ನಿಮ್ಗೆ ಅನಿಸ್ತಾ? ಹಾಗೇನಾದರೂ ಇದ್ದರೆ ನಿಮ್ಮ ಕೆಲಸಕ್ಕೆ ಅದು ಪ್ಲಸ್ಸು ಮೈನಸ್ಸು? ಜೊತೆಗೆ ಒಳ್ಳೆಯ ಸಂಗೀತ ಜ್ಞಾನ ಮತ್ತು ಅಭಿರುಚಿ ಇರತಕ್ಕಂಥ ಡೈರೆಕ್ಟರ್ಸ್ ಇದ್ದಾರಾ? ಸಾಮಾನ್ಯವಾಗಿ ನಿರ್ದೇಶಕರಿಗೆ ಸಂಗೀತ ಜ್ಞಾನ, ಸಂಗೀತ ಜ್ಞಾನ ಇಲ್ಲದಿದ್ರು ಸಂಗೀತ ಅಭಿರುಚಿ ಇರುತ್ತೆ. ಈಗ ಕೇಳೋರಿಗೆಲ್ಲ ಸಂಗೀತ ಗೊತ್ತಿರಬೇಕಾಗಿಲ್ಲ, ಅವರಿಗೆ ಒಳ್ಳೆ ಹಾಡು ಕೇಳೋ ಒಂದು ಅಭಿರುಚಿ ಇದ್ರೆ ಸಾಕು. ಆ ಅಭಿರುಚಿ ಸುಮಾರು ನಿರ್ದೇಶಕರಿಗೆ ಇರುತ್ತೆ. ಅವರು ನಮ್ಮ ಹತ್ರ ಬರೋ ಕೆಲವರಿಗೆ ಏನಾಗುತ್ತೆ ಅಂದರೆ ಯಾವುದೋ ತಮಿಳು ತೆಲುಗು ಹಿಂದಿ ಹಾಡು ಕೇಳಿರ್ತಾರೆ, ಅವರಿಗೆ ಅದು ಇಷ್ಟ ಆಗಿರುತ್ತೆ, ಈ ಥರದ್ದು ಮಾಡಿಕೊಡಿ ಅಂತ ಹೇಳೋರು ಇರ್ತಾರೆ. ಸೊ ಬೇರೆ ಬೇರೆ ರೀತಿಯ ನಿರ್ದೇಶಕರು ಇದ್ದಾರೆ. ನನ್ನ ಪುಣ್ಯಕ್ಕೆ ನನಗೆ ಸಿಕ್ಕಿರುವಂಥ ನಿರ್ದೇಶಕರೆಲ್ಲ ಸಂಗೀತ ಅಭಿರುಚಿ ಇದ್ದಂಥವ್ರು. ನಾಗಾಭರಣ ಸರ್ ಆಗಿರ್ಬೋದು, ಡಿ ರಾಜೇಂದ್ರ ಬಾಬು ಸರ್ ಇರ್ಬೋದು, ರಾಜನ್ ಸಿಂಗ್ ಬಾಬು ಅವ್ರು ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು. ಸೊ ಇವರೆಲ್ಲ ನನಗೆ ಮ್ಯೂಸಿಕ್ ಲವರ್ಸ್ ಅವರೆಲ್ಲ. ಸೊ ಅವರೆಲ್ಲ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು, ಹಾಗಾಗಿ ನನಗೆ ಕೆಲಸಗಳು ಈಸಿ ಆಯಿತು.
ನಾನು ಪಿ ಶೇಷಾದ್ರಿ ಚಲನಚಿತ್ರ ನಿರ್ದೇಶಕ ಟೋಟಲ್ ಕನ್ನಡ ಡಾಟ್ ಕಾಮ್ ಈಗ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಆಗಿದೆ ಟೋಟಲ್ ಕನ್ನಡ ಅಂತ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮೂಲಕ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗೆ ಸಂಬಂಧಪಟ್ಟಂಥ ಸಂಗೀತಕ್ಕೆ ಸಂಬಂಧಪಟ್ಟಂಥ ಭಾಷೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿಕೊಳ್ಳಿ